78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗುಡಿಬಂಡೆಯ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಸರಳವಾಗಿ ಸ್ವಾತಂತ್ರ್ಯ ದಿನದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, 13 ವರ್ಷಗಳ ಹಿಂದೆ ಗುಡಿಬಂಡೆಯಲ್ಲಿ ಪ್ರಾರಂಭಿಸಲಾದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅನೇಕ ಶೈಕ್ಷಣಿಕ, ಜನಪರ ಹಾಗೂ ಪ್ರಗತಿಪರ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಹಬ್ಬಗಳನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು. ಸಾಹಿತ್ಯ ಪರಿಷತ್ತು ಓಪನ್ ಮಾಡಿ ನಾವು ಸುಮಾರು 13 ವರ್ಷ ಆಗಿದೆ. 13 ವರ್ಷದಿಂದನೂ ನಾವು ನಮ್ಮ ಟೀಮ್ ಏನಿದೆ ಎಲ್ಲ ಸೇರಿ ನಾವು ಶಿಕ್ಷಣ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರತಿ ಶಾಲೆಗೆ ಹೋಗಿ ಮಕ್ಕಳು ಏನು ಓದ್ತಾ ಇದ್ದಾರೆ, ಏನಿಲ್ಲ, ಅವ್ರಿಗೆ ಏನು ಅವಶ್ಯಕತೆ ಬೇಕು, ಅವಶ್ಯಕತೆ ಇದೆ ಅಂತ ಅನ್ನೋದು, ಒಂದು ಬುಕ್ಸ್ ಆಗ್ಬೋದು, ಜಾಮೆಟ್ರಿ ಆಗ್ಬೋದು, ಬ್ಯಾಗ್ ಆಗ್ಬೋದು, ಈ ಥರ ಎಲ್ಲ ನಾವು ನಿಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಕಚೇರಿಯಲ್ಲಿ ನಾವು ಧ್ವಜಾರೋಹಣ ಮಾಡಿದ್ದೀವಿ. ಇನ್ನು ಮುಂದೇನು ಪ್ರತಿ ವರ್ಷವೂ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬ ಇಲ್ಲಿ ನಾವು ಆಚರಣೆ ಮಾಡ್ತೀವಿ ಅಂತ ನಾನು ನಿಮಗೆ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ನಮ್ಮ ಸಂಘಟನೆಯ ಸದಸ್ಯರು, ಕಾರ್ಯದರ್ಶಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ 2 ದಿನದಿಂದ. ಅವ್ರಿಗೂ ನಾನು ಒಂದು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಮುಖಂಡರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಹಾಗೂ ಮುಖಂಡ ಬುಲೆಟ್ ಶ್ರೀನಿವಾಸ್ ಹಾಗೂ ನಿವೃತ್ತ ಶಿಕ್ಷಕ ವೆಂಕಟೇಶ್ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಜನಪರ ಕಾರ್ಯಗಳ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಜೃಂಭಣೆಯಿಂದ ನಮ್ಮ ಸಹೋದರ, ಏನು ನಮ್ಮ ರಾಷ್ಟ್ರ ಪ್ರೇಮ ನಮಗೆ ಇವಾಗ ನೋಡಿ, ಇಂಥ ಬಿಸಿಲಲ್ಲೂ ಬಂದು ಇಲ್ಲಿ ನಮ್ಮ ರಾಷ್ಟ್ರ ಪ್ರೇಮವನ್ನೆಲ್ಲ ಕಾಕೊಂಡು ನಾವು ಸುಮಾರು 1 ಅವರಿಂದ 1 ಗಂಟೆಯಿಂದ ನಾವು ಸ್ವಾತಂತ್ರ್ಯವನ್ನು ದಿನವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಈ ರಾಷ್ಟ್ರ ಪ್ರೇಮ ಹಿಂಗೆ ಸಾಕೊಂಡು ಹೋಗ್ಬೇಕಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅತ್ಯದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಚಿಕ್ಕ ಸಂಸ್ಥೆ ಆದರೂ ಕೂಡ ದೊಡ್ಡದಾಗಿ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸಾಹಿತ್ಯ ಉರ್ದು ಸಾಹಿತ್ಯ ಪರಿಷತ್ತು. ಅದೇ ರೀತಿ ಇಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಪರ ಒಂದು ಅಂಗವಾಗಿ ಅನೇಕ ಮಕ್ಕಳಿಗೆ ತುಂಬ ಇದು ಪಾಠೋಪಕರಣಗಳನ್ನು ಮತ್ತು ಶಾಲೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತು ಭಾಳ ಹೆಸರುವಾಸಿಯಾಗಿದೆ. ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು.